ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜನತೆಗೆ ಸತ್ಯ ಇತಿಹಾಸವನ್ನು ಪರಿಚಯಿಸಬೇಕು ಮತ್ತು ಅದೇ ರೀತಿ ಸುಳ್ಳು ಸುದ್ದಿನ ವಿಚಾರಗಳನ್ನು ಜನರಿಗೆ ಮನದಟ್ಟು ಮಾಡಿಕೊಂಡು ಇಲ್ಲಿನ ನೈಜ ಇತಿಹಾಸವನ್ನು ಮತ್ತೊಮ್ಮೆ ಈ ದೇಶದಲ್ಲಿ ಪುನರ್ಸ್ಥಾಪಿಸಬೇಕು ಅಂತೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಲೈವ್ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆದ್ದರಿಂದ ವಿ ಡಿ ಸಾರ್ವರ್ಕರು ಹೇಡಿ ಸಾರ್ವರ್ಕರು ಅಂತೇಳುವಂಥ ಈ ವಿಷಯದ ಕುರಿತು ಕೆಲವೊಂದು ವಿಚಾರಗಳನ್ನು ಇವತ್ತು ಚರ್ಚಿಸಬೇಕಾಗಿದೆ. ಬಂಧುಗಳೇ, 1883 1669 ಸುಮಾರು 83 ವರ್ಷಗಳ ಜೀವನದಲ್ಲಿ ಸಾವರ್ಕರ್ರವರು ನಡೆಸಿದಂಥ ಹೋರಾಟಗಳೇನು, ಅದೇ ರೀತಿ ಈ ದೇಶಕ್ಕೆ ಮಾಡಿದಂಥ ದ್ರೋಹಗಳೇನು, ಅದೇ ರೀತಿ ಅವರ ನೈಜ ಇತಿಹಾಸ ಏನು ಅಂತ ಹೇಳೋದರ ಬಗ್ಗೆ ನಾವಿವತ್ತು ಚರ್ಚಿಸಬೇಕಾಗಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಸಾವರ್ಕರ್ ಅಂತ ಹೇಳುವಂಥ ವ್ಯಕ್ತಿ 1906 ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಬಾಲಗಂಗಾಧರನಾಥ್ ತಿಲಕ್ ಅಂತ ಹೇಳುವಂತಹ ಸ್ವಾತಂತ್ರ್ಯ ಹೋರಾಟಗಾರನಿಂದ ಪ್ರೇರಿತನಾಗಿ ಅವನು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳುವಂಥ ಒಂದು ಮನೋಸ್ಥಿತಿಯನ್ನು ಇಟ್ಟುಕೊಂಡಿದ್ದ. ನಂತರದ 1906 ಬಾಲಗಂಗಾಧರನಾಥ್ ತಿಲಕ್ರವರ ಉತ್ತೇಜನದ ಮೂಲಕ ಉನ್ನತ ವ್ಯಾಸಂಗಕ್ಕೆ ಬೇಕಾಗಿ ಲಂಡನ್ಗೆ ಹೋಗ್ತಾನೆ. ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಸಂದರ್ಭದಲ್ಲಿ ಅಲ್ಲಿ 1909 ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಕರ್ನಲ್ ವೆಲ್ಲಿನ್ ತೇಳುವಂತಹ ವ್ಯಕ್ತಿಯ ಒಂದು ಹತ್ಯೆ ನಡೆಯುತ್ತದೆ. ಈ ಹತ್ಯೆ ನಡೆಯುವಂಥ ಸಂದರ್ಭದಲ್ಲಾಗಿರ್ತದೆ ಅವನ ಮಿತ್ರನಾಗಿರುವಂಥ ಮದಲ್ ಲಾಲ್ ಧಿಂಗ್ರಾ ಅಂತ ಹೇಳುವಂಥ ವ್ಯಕ್ತಿಯಾಗಿರ್ತಾನೆ ಅವರನ್ನು ಹತ್ಯೆ ಮಾಡುವುದು. ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಸಾವರ್ಕರ್ನ ಮೇಲೆಯೂ ಕೂಡ ಸಂಶಯ ಮೂಡುತ್ತದೆ. ಅದೇ ರೀತಿಯಲ್ಲಿ ಕೊನೆಗೆ ಅದಕ್ಕೆ ಸಿಕ್ಕಿದಂತಹ ಏನು ಸಾಕ್ಷಿಯ ಆಧಾರದಲ್ಲಿ ನೋಡುವ ಸಂದರ್ಭದಲ್ಲಿ ಏನು ಸಾವರ್ಕರ್ಗೆ ಸರಿಯಾದ ಸಾಕ್ಷ್ಯಾಧಾರ ಇಲ್ಲದ ಕಾರಣಕ್ಕಾಗಿ ಅವನ ಆರೋಪ ಮುಕ್ತಗೊಳಿಸ್ತಾರೆ. ನಂತರ 1909 ಏನು ಸಾವರ್ಕರ್ನ ಅಣ್ಣನಾಗಿರುವಂಥ ಗಣೇಶ್ ಸಾವರ್ಕರನ್ನು ಏನು ಮಾಡ್ತಾರೆ ಅಂತೇಳಿ ಬ್ರಿಟಿಷರು ಬಂಧನ ಮಾಡ್ತಾರೆ. ಯಾಕೆಂತೇಳಿದರೆ ಬಾಂಬುಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಬಾಂಬುಗಳನ್ನು ಇಡ್ತಾ ಇದ್ದಾರೆ ಅಂತೇಳುವಂತಹ ವಿಚಾರವನ್ನು ಇಟ್ಟುಕೊಂಡು ಅವರನ್ನು ಬಂಧನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ವಿರೋಧಗಳು ವ್ಯಕ್ತ ಆಗ್ತದೆ ಮಾತ್ರ ಅಲ್ಲ, ನಾಸಿಕ್ನ ಮ್ಯಾಜಿಸ್ಟ್ರೇಟ್ ಆಗಿದ್ದಂತಹ ವ್ಯಕ್ತಿಯನ್ನು ಜಾಕ್ಸನ್ ಅಂತ ಹೇಳುವಂಥ ವ್ಯಕ್ತಿಯನ್ನು ಏನು ಮಾಡ್ತಾರೆ, ಕೊಲೆ ಮಾಡ್ತಾರೆ. ಈ ಸಂದರ್ಭದಲ್ಲಾಗಿರ್ತದೆ ಈ ಕೊಲೆಗೆ ನೇರ ಕೈವಾಡ ಸಾವರ್ಕರ್ಗೆ ಇದೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂಥ ರಿವಾಲ್ವರ್ಗಳನ್ನು ಲಂಡನ್ನಿಂದ ಸಾವರ್ಕರ್ರವರು ಈ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ಪುರಾವೆಗಳ ಮೂಲಕ ಏನು ಮಾಡ್ತಾರೆ, 1910 March 13 ಅವರನ್ನು ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡ್ತಾರೆ. ಬಂಧನ ಮಾಡಿದ ನಂತರ ಅವರನ್ನು ಬ್ರಿಟನ್ನಿಂದ ಅಂಡಮಾನ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ, ಹಡಗಿನಿಂದ ಬರುವ ಸಂದರ್ಭದಲ್ಲಿ ಹಡಗಿನಿಂದ ಹಾರಿ ಅವರು ಅಲ್ಲಿಂದಲೂ ಕೂಡ ಈಜಿಕೊಂಡು ಪರಾರಿಯಾಗಲಿಕ್ಕೆ ಕೂಡ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಪೊಲೀಸರು ಅದೇ ರೀತಿ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಅವರನ್ನು ಬಂಧನ ಮಾಡ್ತಾರೆ. 1911 July 4 ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಂಡಮಾನ್ ಜೈಲಿಗೆ ಅವರನ್ನು ಕಳಿಸ್ತಾರೆ. ಆ ಅಂಡಮಾನ್ ಜೈಲಿನಲ್ಲಿ ಕಾಲಾಪಾನಿ ಅಂತ ಹೇಳುವಂಥ ಶಿಕ್ಷೆಗೊಳಪಡ್ತಾರೆ ಮಾತ್ರ ಅಲ್ಲ, ಈ ಕೊಲೆ ಪ್ರಕರಣ ಅದೇ ರೀತಿ ಈ ರಾಜರ ವಿರುದ್ಧ ಯುದ್ಧದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 50 ಕಾಲ ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ ಶಿಕ್ಷೆಯನ್ನು ವಿಧಿಸ್ತಾರೆ, ಗೃಹಬಂಧ ಜೈಲುವಾಸವನ್ನು ಅನುಭವಿಸ್ತಾರೆ. ಆ ನಂತರ ಅವರು 1911 ಅವರು ಬಂಧನ ಆಗ್ತಾರೆ ಜುಲೈ ತಿಂಗಳಲ್ಲಿ. ಅದೇ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಏನಾಗ್ತಾರೆ ಅಂತೇಳಿದರೆ 1911 ಆಗಸ್ಟ್ ತಿಂಗಳಲ್ಲಿ ಅವರು ಪ್ರಥಮವಾಗಿ ಬ್ರಿಟಿಷರೊಂದಿಗೆ ಶರಣಾಗತಿಯ ಪತ್ರವನ್ನು ಆರಂಭಿಸ್ತಾರೆ. ನಾವಿಲ್ಲಿ ಚರ್ಚಿಸಬೇಕಾದೇನು ಅಂತೇಳಿದರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಮಂದಿ ಹೋರಾಟಗಾರರಿದ್ದಾರೆ. ಭಗತ್ ಸಿಂಗ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಬಹಳಷ್ಟು ಮಂದಿ ಚಂದ್ರ ಇವರು ರಾಣಿ ಅಬ್ಬಕ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಅದೇ ರೀತಿ ಬಹದ್ದೂರ್ ಷಾ ಜಫರ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಜಾದ್ ಆಗಿರ್ಬೋದು, ಬಹಳಷ್ಟು ಮಂದಿ ಹೋರಾಟಗಾರರಿದ್ದಾರೆ. ಆದರೆ ಈ ಯಾವುದೇ ಹೋರಾಟಗಾರರು ಕೂಡ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೈಲುವಾಸ ಅನುಭವಿಸಿದ್ರೂ ಕೂಡ ಅವರು ಎಲ್ಲಿಯೂ ಕೂಡ ಶರಣಾಗತಿಯ ಪತ್ರವಾಗಿರಲಿ ಅಥವಾ ಭಿಕ್ಷೆ ಬೇಡುವುದಾಗಿರಲಿ ಅಥವಾ ಬ್ರಿಟಿಷರ ಕೈಕಾಲು ಹಿಡಿಯುವುದಾಗಿರಲಿ ಯಾವುದು ಕೂಡ ಮಾಡಲಿಲ್ಲ. ಆದರೆ ಸಾವರ್ಕರ್ ಏನು ಮಾಡಿದ್ರು ಅಂತೇಳಿದರೆ 1911 ಅವರನ್ನು ಜುಲೈಯಲ್ಲಿ ಅವರ ಬಂಧನ ಆಗ್ತದೆ, July 4. ಅದೇ ಮರು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಅವರು ಪ್ರಥಮವಾಗಿ ಕ್ಷಮಾಪಣ ಪತ್ರವನ್ನು ಬರೀತಾರೆ. ಆ ಕ್ಷಮಾಪಣ ಪತ್ರ ಅದು ಒಂದಕ್ಕೆ ಸೀಮಿತವಾಗುವುದಿಲ್ಲ. 1911 ಅದೇ ರೀತಿ 1920 ಸುಮಾರು 6 ಕ್ಷಮಾಪಣ ಪತ್ರವನ್ನು ಏನು ಮಾಡ್ತಾರೆ ಅಂತೇಳಿದರೆ ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಮಾಡ್ತಾರೆ, ರವಾನೆ ಮಾಡ್ತಾರೆ. ಇದರ ಸಾರಾಂಶ, ಒಟ್ಟು ಈ ಪತ್ರದ ಸಾರಾಂಶವನ್ನು ನಾವು ತೆಗೆದು ನೋಡಿದರೆ ಅದರಲ್ಲಿ ಅವರು ಹೇಳುವ ಮಾತೇನು ಅಂತೇಳಿದರೆ, ಬ್ರಿಟಿಷ್ ಆಡಳಿತದಿಂದ ನಾನು ಬಹಳಷ್ಟು ಅಭಿಮಾನವನ್ನು ಪಟ್ಟಿದ್ದೇನೆ,
ಬ್ರಿಟಿಷ್ ಆಡಳಿತದಿಂದ ನಾನು ಗೌರವವನ್ನು ಪಟ್ಟಿದ್ದೇನೆ. ಖಂಡಿತವಾಗಿಯೂ ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಸೇವಕನಾಗಿ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳುವಂಥ ಪತ್ರವನ್ನು ಬರೀತಾರೆ. ಅದೇ ಮಾತ್ರ ಅಲ್ಲ, ಬ್ರಿಟಿಷರೊಂದಿಗೆ ಕೈಜೋಡಿಸಿಕೊಂಡು ಭಾರತದ ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ಭಾರತ ಏನು ಹೋರಾಟ ಮಾಡ್ತಾ ಇದೆ, ಈ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೂ ಕೂಡ ನಾನು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ನೀವು ಯಾವುದೇ ಷರತ್ತುಗಳನ್ನು ಹಾಕಿದ್ರೂ ಕೂಡ ಆ ಷರತ್ತನ್ನು ಅನ್ವಯವಾಗಿ ಜೀವನ ಮಾಡಿಕೊಂಡು ನಾನು ಯಾವುದೇ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡುವುದಿಲ್ಲ ಅಂತ ಹೇಳುವಂತಹ ಕ್ಷಮಾಪಣ ಪತ್ರ, ಭಿಕ್ಷೆಯನ್ನು ಬೇಡಿಕೊಂಡು ಸುಮಾರು 6 ಪತ್ರಗಳನ್ನು ಬ್ರಿಟಿಷರಿಗೆ ಅಂಡಮಾನ್ ಜೈಲಿನಿಂದ ಅವರು ಬರೀತಾರೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದು, ಈ ಸ್ವಾತಂತ್ರ್ಯ ಹೋರಾಟದ ಪರಂಪರೆಯನ್ನು ತೆಗೆದು ನೋಡಿದರೆ ಇಂತಹ ಹೇಡಿತನದ ಕೆಲಸ ಯಾರೂ ಕೂಡ ಮಾಡಲಿಲ್ಲ. ಆದ್ದರಿಂದ ಈ ಸಾವರ್ಕರ್ನ ವಿಚಾರದಲ್ಲಿ ಹೇಡಿಯೇ ಅಂತ ಹೇಳಬೇಕೇ ಹೊರತು ಇವರನ್ನು ವೀರ ಶೂರ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಸಂಘ ಪರಿವಾರಕ್ಕೆ ಅಥವಾ RSS ಗೆ ವೀರ ಅಂತ ಹೇಳಿದರೆ ಈ ರೀತಿಯ ಕೆಲಸ ಮಾಡುವವರು ವೀರರಾಗಿರ್ಬೋದು, ಆದರೆ ಈ ಭಾರತೀಯರಿಗೆ ಅಥವಾ ಈ ರಾಜ್ಯದ ಕನ್ನಡಿಗರಿಗೆ ವೀರರು ಶೂರರು ಅಂತ ಹೇಳಿದರೆ ಅವರು ಧೈರ್ಯವಂತರಾಗಿರಬೇಕು, ಯಾವುದೇ ಸಂದರ್ಭದಲ್ಲೂ ಕೂಡ ರಾಜಿರಹಿತವಾದಂಥ ಹೋರಾಟ ಮಾಡುವವರಾಗಿರಬೇಕು. ಅದು ಯಾವ ರೀತಿ ಅಂತೇಳಿದರೆ, ತನ್ನ 23ನೇ ವಯಸ್ಸಿನಲ್ಲಿಯೇ ಅಂಡಮಾನ್ನ ಜೈಲಿನಲ್ಲಿರುವ ಸಂದರ್ಭದಲ್ಲಿಯೇ ಏನು ಬ್ರಿಟಿಷರು ಶರಣಾಗತಿಗೆ ಹೇಳಿದ ಸಂದರ್ಭದಲ್ಲೂ ಕೂಡ ನಾನು ಶರಣಾಗುವುದಿಲ್ಲ, ನಿಮ್ಮ ನೇಣುಗಂಬಕ್ಕೆ ಬೇಕಾದರೂ ಹೇರಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತೇಳಿ ಹುತಾತ್ಮರಾದಂತಹ ಭಗತ್ ಸಿಂಗ್ ರವರ ಚರಿತ್ರೆ ನೋಡಿದರೆ ಅವರು ವೀರರು ಶೂರರು. ಅದೇ ರೀತಿಯಲ್ಲಿ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟುಕೊಂಡು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ರಣರಂಗದಲ್ಲಿ ಶಹೀದಾದಂಥ ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ವೀರರು ಶೂರರಾಗಿರ್ತಾರೆ. ಇಂತಹ ವ್ಯಕ್ತಿಗಳು ಹೊರತು ಈ ರೀತಿಯಾದಂತಹ ವಿಚಾರಗಳನ್ನು ಮುಂದಿಟ್ಟುಕೊಂಡು ಶರಣಾಗುವವರನ್ನು ಖಂಡಿತವಾಗಿ ಯಾವತ್ತೂ ನಮಗೆ ಈ ರೀತಿಯ ಪದ ಬಳಕೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಾವು ಹೇಳುವುದು ಅವರು ಹೇಡಿಗಳು, ಅವರು ವಿವಾದಾತ್ಮಕ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತೇಳಿದರೆ, ಸಂಘ ಪರಿವಾರ ಮತ್ತು RSS BJP ಷಡ್ಯಂತ್ರ ಏನು ಅಂತೇಳಿದರೆ, ನೈಜ ಇತಿಹಾಸವನ್ನು ಸಂಪೂರ್ಣವಾಗಿ ಮರೆಮಾಚಿಕೊಂಡು ಈ ದೇಶದಲ್ಲಿ ಕೇಸರೀಕೃತವಾದಂತಹ ಇತಿಹಾಸಗಳನ್ನು ಇಲ್ಲಿ ಪುನರಾರಂಭಿಸಬೇಕು ಅಂತೇಳುವಂಥ ಒಂದು ಅಜೆಂಡ ಇದೆ. ಈ ಅಜೆಂಡದ ಭಾಗವಾಗಿರ್ತದೆ ಇವತ್ತು ಈ ಸಾವರ್ಕರ್ನ ವಿಚಾರವನ್ನು ಮುಂದಿಟ್ಟುಕೊಂಡು ಅವನ ಹೆಸರಿನಲ್ಲಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಇವತ್ತು ನಿನ್ನೆ ನಡೆದಂಥ ಘಟನೆಗಳಲ್ಲ, ಇಡೀ ಇತಿಹಾಸವನ್ನು ತೆಗೆದು ನೋಡಿದರೆ ಒಂದಲ್ಲ ಒಂದು ರೀತಿಯಲ್ಲಿ ಸಾವರ್ಕರ್ನ ಹೆಸರು ನಿರಂತರವಾಗಿ ವಿವಾದಗಳು ಚರ್ಚೆಗಳು ನಡೀತಾನೇ ಇದೆ. ನಿಮ್ಗೆ ಗೊತ್ತಿರುವ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 2002ರಲ್ಲಿ ಬಿಸ್ಮಿಲ್ಲಾ ಖಾನ್ ಮತ್ತು ಸಾವರ್ಕರ್ನ ಹೆಸರು ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ ರಾಷ್ಟ್ರಪತಿಗೆ. ಆದರೆ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಅಂತೇಳಿದರೆ, ಈ 2 ಹೆಸರನ್ನು ಅಧ್ಯಯನ ಮಾಡಿಕೊಂಡು ಹೇಳ್ತಾರೆ, ಬಿಸ್ಮಿಲ್ಲಾ ಖಾನ್ ಅಂತೇಳುವಂಥ ವ್ಯಕ್ತಿಗೆ ಭಾರತ ರತ್ನ ಕೊಡ್ಬೋದು, ಆದರೆ ಈ ದೇಶದ ಸಂವಿಧಾನದ ಮೌಲ್ಯವನ್ನು ಒಪ್ಪುವಂತಹ, ಈ ದೇಶದ ಪ್ರಜಾಪ್ರಭುತ್ವ ಜಾತ್ಯತೀತವನ್ನು ಒಪ್ಪುವಂಥ ಜನರಿಗೆ ಇಂತಹ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿಗೆ ಅಥವಾ ಸಾವರ್ಕರ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಒಂದು ವಿವರಣೆಯನ್ನು ವಾಜಪೇಯಿಯವರಿಗೆ KR ನಾರಾಯಣ್ ರಾಷ್ಟ್ರಪತಿಯವರು ಕೊಡ್ತಾರೆ. ಆ ವಿವರಣೆಯನ್ನು ವಾಜಪೇಯಿ ಸ್ವತಃ ಏನು ಮಾಡ್ತಾರೆ, ಒಪ್ಪಿಕೊಳ್ತಾರೆ, ಇದು ಸಾಧ್ಯ ಇಲ್ಲ ಅಂತೇಳಿ. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂತೇಳಿದರೆ, ಒಬ್ಬ ಕಳಂಕಿತ ವ್ಯಕ್ತಿ, ಈ ದೇಶಕ್ಕೆ ಯಾವುದೇ ರೀತಿ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡದಂಥ ವ್ಯಕ್ತಿ, ಇಂತಹ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಬಿಂಬಿಸಿಕೊಂಡು ಇವತ್ತು ಅವರೇ ಸ್ವಾತಂತ್ರ್ಯ ಹೋರಾಟ ಮಾಡಿದ ರೀತಿಯವರು ಬಿಂಬಿಸ್ತಾ ಇದ್ದಾರೆ. ಇದು RSS ಅಥವಾ BJP ಸಂಘ ಪರಿವಾರದ ಒಂದು ರೀತಿಯ ಷಡ್ಯಂತ್ರ ಆಗಿದೆ ಅಂತ ಹೇಳೋದನ್ನು ಜನರು ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಅದೇ ರೀತಿಯಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೆ, ಕೇವಲ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಾತ್ರ ಅಲ್ಲ, ಆ ನಂತರದ ಇತಿಹಾಸವನ್ನು ತೆಗೆದು ನೋಡಿದರೂ ಕೂಡ ಅವರಿಗೆ ಅವರ ಜೈಲ್ವಾಸ ಅನುಭವಿಸಿ 1924ರಲ್ಲಿ ಅವರನ್ನು ಬಿಡುಗಡೆ ಮಾಡ್ತಾರೆ. ಎಲ್ಲ ಷರತ್ತಿನ ಅನ್ವಯವಾಗಿ ಬಿಡುಗಡೆ ಮಾಡ್ತಾರೆ. 5 ವರ್ಷಗಳ ಕಾಲ ರತ್ನಗಿರಿ ಜಿಲ್ಲೆಯನ್ನು ಬಿಟ್ಟು ಎಲ್ಲಿಗೂ ಕೂಡ ಹೋಗಬಾರ್ದು, ಯಾವುದೇ ರೀತಿಯಾದಂಥ ಹೋರಾಟದಲ್ಲಿ ಅಥವಾ ಬ್ರಿಟಿಷರ ವಿರುದ್ಧವಾಗಿ ಏನೂ ಕೂಡ ಮಾತನಾಡಬಾರ್ದು ಅಂತ ಹೇಳಿದ ಸಂದರ್ಭದಲ್ಲಿ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡಂತಹ ಸಾವರ್ಕರ್ ನಂತರದ 1937ರಲ್ಲಿ ಈ ಎಲ್ಲ ಷರತ್ತುಗಳು ಮುಗಿತದೆ. ಆ ನಂತರವೂ ಕೂಡ ಅವರು ಹೋರಾಟ ಮಾಡೋದಿದೆ. ಅರ್ಥ ಏನು ಅಂತೇಳಿದರೆ, 1911ರಿಂದ 1940 ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಕೂಡ ಈ ಸಾವರ್ಕರ್ ಅಂತೇಳುವಂಥ ವ್ಯಕ್ತಿ ಬ್ರಿಟಿಷರ ವಿರುದ್ಧವಾಗಿ ಒಂದು ಶಬ್ದವೂ ಕೂಡ ಎತ್ತಲಿಲ್ಲ. ಇದು ವಾಸ್ತವ. ಯಾವುದೇ ಹೋರಾಟದಲ್ಲೂ ಕೂಡ ಭಾಗಿಯಾಗಲಿಲ್ಲ.
ಆ ಬಂದ ಏನು ಅವರಿಗೆ ಶರಣಾಗತಿ ಪತ್ರವನ್ನು ಬರೆದ ನಂತರದ ದಿನಗಳಲ್ಲಿ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿದರು. ಆದ್ದರಿಂದ ಬ್ರಿಟಿಷರ ಪರವಾಗಿ ಕೆಲಸ ಮಾಡೋದು ಅಂತೇಳಿದರೆ ಈ ದೇಶದ ವಿರುದ್ಧವಾಗಿ ಅವರು ಕೆಲಸ ಮಾಡೋದು. ಆದ್ದರಿಂದ ಈ ವ್ಯಕ್ತಿಯನ್ನು ದೇಶಪ್ರೇಮಿಯ ಅಥವಾ ದೇಶದ್ರೋಹಿಯ ಅಂತೇಳಿ ಏನು ಕರಿಬೇಕು ಅಂತೇಳಿ ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ದೇಶದ ವಿರುದ್ಧವಾಗಿ ಮಾತ್ರ ಅಲ್ಲ, 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಾಗುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತೇಳಿದರೆ ಕ್ವಿಟ್ ಇಂಡಿಯಾ ಚಳುವಳಿಗೆ ವಿರುದ್ಧವಾಗಿ ನಿಂತರು, ಸುಭಾಷ್ ಚಂದ್ರ ಬೋಸ್ರವರ ವಿರುದ್ಧವಾಗಿ ನಿಂತರು. ಈ ರೀತಿಯಾಗಿ ಇಡೀ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರ ವಿರುದ್ಧವಾಗಿ ನಿಂತಹ ವ್ಯಕ್ತಿಯನ್ನು ಖಂಡಿತವಾಗಿ ಹೇಳಿಯಲ್ಲದೆ ನಮಗೇನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾದ್ದು ಇಂತಹ ವ್ಯಕ್ತಿಯ ಹೆಸರನ್ನು ಇವತ್ತು ನಮ್ಮ ರಾಜ್ಯದ ಒಂದು ರಸ್ತೆಗೆ ಒಂದು ಮೇಲ್ಸೇತುವೆಗೆ ಇಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಆದ್ದರಿಂದ ಯಲಹಂಕ ಅಂತ ಹೇಳುವಂತಹ ಪ್ರದೇಶದ ಹೆಸರು ಬರುವಾಗ ನಮಗೆ ಇವತ್ತು ಹೆಸರು ಬರೋದು ನಾಡಪ್ರಭುಗಳ ಹೆಸರಾಗಿರ್ತದೆ. ಅದು ಕೆಂಪೇಗೌಡರಾಗಿರ್ಬೋದು, ಅದಕ್ಕಿಂತ ಮೊದಲಿನ ರಾಜರುಗಳಾಗಿರ್ಬೋದು, ಅವರ ಬಹಳಷ್ಟು ರೀತಿಯಾದಂಥ ಕೊಡುಗೆಗಳು ಅಲ್ಲಿದೆ. ಮಾತ್ರ ಅಲ್ಲ, ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಕೂಡ ಆ ನಾಡಪ್ರಭು ಅಂತ ಹೇಳುವಂಥ ಬಿರುದನ್ನು ಕೂಡ ಕೊಟ್ಟಿದ್ದಾರೆ, ಯಲಹಂಕ ನಾಡಪ್ರಭುಗಳು ಅಂತೇಳಿ. ಅದು ಮಾತ್ರ ಅಲ್ಲ, 1634ರಲ್ಲೇನು ಅಲ್ಲಿ ಏನು ಬಿಜಾಪುರದ ಸೇನಾಣಿ ಬಂದು ಅಲ್ಲಿಗೆ ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಅವರೂ ಕೂಡ ಆ ನಾಡಪ್ರಭುಗಳಿಗೆ ಅಲ್ಲಿನ ಸ್ಥಳಗಳಿಗೆ ಯಾವುದೇ ರೀತಿ ಕಳಂಕ ಬರದ ರೀತಿಯಲ್ಲಿ ಅಲ್ಲಿ ಏನು ಮಾಡಿದ್ದಾರೆ, ಆ ಒಂದು ವ್ಯವಸ್ಥೆಯನ್ನು ಅವರು ಅಲ್ಲಿಟ್ಟಿದೆ. ಆದರೆ ಇವತ್ತು ಸರ್ಕಾರ ಇವತ್ತು ಆ ಎಲ್ಲ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಿದೆ. ಆದ್ದರಿಂದ ಈ ಸಾವರ್ಕರ್ನ ಸಂತತಿಗಳ ಈ ನೀಚ ಸುಳ್ಳು ಸುದ್ದಿಗಳ ಈ ಬಿತ್ತರಣೆ ಏನಿದೆ ಅಥವಾ ಈ ರೀತಿಯಾದಂತಹ ಸಮಾಜದ ಇತಿಹಾಸವನ್ನು ತಿರುಚುವಂಥ ಕೆಲಸಗಳೇನಿದೆ, ಇದರ ವಿರುದ್ಧವಾಗಿ ನಾವೆಲ್ಲರೂ ಧ್ವನಿ ಎತ್ತಬೇಕು. ಖಂಡಿತವಾಗಿಯೂ ಈ ದೇಶದ ನೈಜ ಇತಿಹಾಸವನ್ನು, ಈ ದೇಶದ ಸ್ವಾತಂತ್ರ್ಯ ಹೋರಾಟದ ನೈಜ ಕಾವಲಾಳುಗಳ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ, ವಿದ್ಯಾರ್ಥಿಗಳಿಗೂ ಕೂಡ ಅವರ ನೈಜ ಇತಿಹಾಸವನ್ನು ಕಲಿಸಿಕೊಡಲಿಕ್ಕೆ ನಾವೆಲ್ಲರೂ ತಯಾರಾಗಬೇಕು. ಖಂಡಿತವಾಗಿ ಇವರ ಹೆಸರನ್ನು ಒಪ್ಪಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ. 1911ರ ನಂತರ ಸಂಪೂರ್ಣವಾಗಿ ಸಾವರ್ಕರ್ ಅವರ ಚಿಂತನೆಗಳು ಬದಲಾವಣೆ ಆಗ್ತದೆ. ಕಟ್ಟರ್ ಹಿಂದುತ್ವವಾದಿಯಾಗಿ ಅದೇ ರೀತಿಯಲ್ಲಿ ಒಂದು ರಾಷ್ಟ್ರ ಅಂತ ಹೇಳಿದರೆ ಆ ರಾಷ್ಟ್ರದಲ್ಲಿ ಒಂದೇ ಜಾತಿ ಇರಬೇಕು, ಧರ್ಮ ಇರಬೇಕು, ಮೇಲ್ಜಾತಿಯವರು ಈ ರಾಷ್ಟ್ರವನ್ನು ಆಡಳಿತ ಮಾಡಬೇಕು, ಮನೋಸ್ಥಿತಿಯನ್ನು ಇಲ್ಲಿ ಮನೋಸ್ಮೃತಿಯನ್ನು ಇಲ್ಲಿ ಜಾರಿಗೆ ತರಬೇಕು, ಈ ರೀತಿಯಾದಂಥ ಚಿಂತನೆಗಳು ಬರ್ತದೆ. ಮಾತ್ರ ಅಲ್ಲ, ಆ ನಂತರ 1923ರಲ್ಲಿ ಹೂ ಇಸ್ ಹಿಂದು ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲೂ ಕೂಡ ಈ ದೇಶದೊಳಗಿರುವಂತಹ ಜನರನ್ನು ಕಚ್ಚಾಡಿಸುವಂತಹ ಮತ್ತು ದೇಶದೊಳಗಿರುವಂತಹ ಜನರಲ್ಲಿ ವಿಭಜನೆಗೊಳಿಸುವಂತಹ ಮತ್ತು ಜಾತಿ ತಾರತಮ್ಯವನ್ನು ನಡೆಸುವಂತಹ ಒಂದು ರೀತಿಯಲ್ಲಿ ಈ ರಾಷ್ಟ್ರ ಅಂತೇಳಿದರೆ ಈ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು, ಹಿಂದುತ್ವ ರಾಷ್ಟ್ರ ಆಗಬೇಕು ಅಂತೇಳುವಂಥ ಪರಿಕಲ್ಪನೆಯನ್ನು ದೇಶದಾದ್ಯಂತ ವಿಸ್ತರಿಸ್ತಾರೆ. ಮಾತ್ರ ಅಲ್ಲ, ನಂತರ RSS ಅಂತೇಳುವಂಥ ಸಂಘಟನೆ ಇಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಇದೆಲ್ಲದರ ಮೂಲವು ಕೂಡ ಈ ಸಾವರ್ಕರ್ನವರು ಏನು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವಂತಹ ಸುಳ್ಳುಗಳನ್ನು ಹಬ್ಬಿಸಿಕೊಂಡು ಆ ನಂತರ ಸಂಪೂರ್ಣವಾಗಿ ಬ್ರಿಟಿಷರ ಕೈಗೊಂಬೆಯಾಗಿ ಕೆಲಸ ಮಾಡಿಕೊಂಡು ಈ ದೇಶದ ರಹಸ್ಯಗಳನ್ನು, ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಹಲವಾರು ವಿಚಾರಗಳನ್ನು ಅವರಿಗೆ ತಿಳಿಯಪಡಿಸುವುದರ ಮೂಲಕ ಈ ದೇಶಕ್ಕೆ ದೊಡ್ಡದಾದಂಥ ಅಪಚಾರವೆಸಗಿದಂತಹ, ದ್ರೋಹವೆಸಗಿದಂತಹ ವ್ಯಕ್ತಿಯಾಗಿರ್ತಾರೆ ಯಾರು, ಸಾವರ್ಕರ್ ಅಂತೇಳುವರು. ಆದ್ದರಿಂದ ಇವರ ಬಗ್ಗೆ ಇವತ್ತು ಚರ್ಚೆ ನಡೆಸ್ತಾ ಇದ್ದಾರೆ. ಸಂಘ ಪರಿವಾರ ಮತ್ತು BJP ಇವತ್ತು ಇವರನ್ನು ದೊಡ್ಡ ವೀರನಾಗಿ, ಶೂರನಾಗಿ ಇವತ್ತು ಬಿಂಬಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಂಘ ಪರಿವಾರ ಅಥವಾ RSSನ ಇತಿಹಾಸದಲ್ಲಿ ಒಬ್ಬನೇ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರು ಅವರಲ್ಲಿ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತೇಳಿದ್ರೆ, ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳದವರು, ಈ ದೇಶಕ್ಕೆ ಬೇಕಾಗಿ ಯಾವುದೇ ಕೊಡುಗೆಗಳನ್ನು ಕೊಡದಂಥ ವ್ಯಕ್ತಿಗಳಾಗಿರ್ತದೆ RSS ಮತ್ತು ಸಂಘ ಪರಿವಾರದ. ಆದ್ದರಿಂದ ಈ ಒಂದು ವಿವಾದಿತ ವ್ಯಕ್ತಿಯ ಹೆಸರನ್ನಿಟ್ಟುಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇವನೇ ದೊಡ್ಡ ಸ್ವಾತಂತ್ರ್ಯ ಹೋರಾಟ ಮಾಡಿದವ ಅಂತ ಹೇಳುವ ರೀತಿಯಲ್ಲಿ ಇವರು ಬಿಂಬಿಸ್ತಾ ಇದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಈ ಒಂದು ಈ ಸುಳ್ಳು ಇತಿಹಾಸವನ್ನು ಅಥವಾ ಇವರು ಹಬ್ಬಿಸುವಂಥ ಈ ಶ್ರೀರೀತಿಯ ಷಡ್ಯಂತ್ರವನ್ನು ಖಂಡಿತವಾಗಿ ನಮಗೆ ಇದನ್ನು ನೋಡಿಕೊಂಡು ಅಥವಾ ಇದನ್ನು ಕೇಳಿಕೊಂಡು ಸುಮ್ಮನೆ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳೋದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ. ಅದಲ್ಲದೆ ಈ ಸಾವರ್ಕರ್ ಅಂತ ಹೇಳುವಂಥ ವ್ಯಕ್ತಿ ಯಾವ ರೀತಿ ಹೇಳ್ತಾನೆ ಅಂತ ಹೇಳಿದರೆ, ಅತ್ಯಾಚಾರ ಮಾಡುವುದರಲ್ಲಿ ತಪ್ಪಿಲ್ಲ ಅಂತ ಹೇಳುವಂಥ ಹೇಳಿಕೆಯನ್ನು ಕೂಡ ಕೊಡ್ತಾನೆ. ಮಹಾರಾಷ್ಟ್ರದ ರಾಜನಾಗಿದ್ದಂಥ ಶಿವಾಜಿ ಯಾವತ್ತಿನ ಮುಸ್ಲಿಂ ಗವರ್ನರ್ ಆಗಿದ್ದಂಥ ಕಲ್ಯಾಣನನ್ನು ಸೋಲಿಸ್ತಾನೆ. ಸೋಲಿಸಿದ ಸಂದರ್ಭದಲ್ಲಿ ಆ ಕಲ್ಯಾಣ್ ಅಂತ ಹೇಳುವಂಥ ಮುಸ್ಲಿಂ ಗವರ್ನರ್ನ ಸೊಸೆ, ಅವು ಮಹಿಳೆ ಏನಾಗ್ತಾರೆ ಅಂತ ಅಲ್ಲಿ ಬಾಕಿ ಆಗ್ತಾರೆ.
ಆ ಸಂದರ್ಭದಲ್ಲಿ ಶಿವಾಜಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಆ ಮಹಿಳೆಯನ್ನು ಸುರಕ್ಷಿತವಾಗಿ ಅವಳ ಮನೆಗೆ ಕಳುಹಿಸ್ತಾರೆ. ಈ ಒಂದು ವಿಚಾರವನ್ನಿಟ್ಟುಕೊಂಡು ಸಾವರ್ಕರ್ ಶಿವಾಜಿಯನ್ನು ಕೂಡ ವಿರೋಧ ಪಡಿಸಿದ್ರು. ಕಾರಣ ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರನ್ನು ಆ ರೀತಿ ಬಿಡಬಾರ್ದಿತ್ತು, ಅವರಿಗೆ ಆ ರೀತಿಯಾದಂಥ ದೌರ್ಜನ್ಯಗಳು, ಆಕ್ರಮಣಗಳು, ಅತ್ಯಾಚಾರಗಳು ಮಾಡಬೇಕಿತ್ತು ಅಂತ ಹೇಳುವಂತಹ ಮನೋಸ್ಥಿತಿಯಾಗಿತ್ತು ಸಾವರ್ಕರ್ನದು. ಯಾಕೆ ಈ ವಿಚಾರ ಏನು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಮಹಿಳೆಯರೊಂದಿಗೆ ಅವರಿಗಿದ್ದಂತಹ ಅಭಿಮಾನ, ಗೌರವ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ರೀತಿಯಾದಂಥ ಮನೋಸ್ಥಿತಿ. ಆದ್ದರಿಂದ ಇವತ್ತು RSS ಮತ್ತು BJP ಇವರನ್ನೇ ದೊಡ್ಡ ವ್ಯಕ್ತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಆದರೆ ವಾಸ್ತವದಲ್ಲಿ RSS ಮತ್ತು ಸಂಘ ಪರಿವಾರ BJPಯವರಿಗೆ ಗೊತ್ತಿಲ್ಲ. ಏನು ಅಂತೇಳಿದರೆ, ಇವತ್ತು ಗೋಮಾತೆ ಅಂತೇಳಿ ರಾಜಕೀಯ ಮಾಡ್ತಾ ಇರುವಂಥ BJP ಮತ್ತು RSSನವರು ಇದೇ ಸಾವರ್ಕರ್ ಹೇಳ್ತಾ ಇದ್ದಾರೆ ಅಂತೇಳಿದರೆ, ಗೋವನ್ನು ಮಾತೆ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿದವರು. ಅದೇ ರೀತಿಯಲ್ಲಿ ಅದು ಮಾಂಸಕ್ಕೆ ಇರುವಂಥ ಒಂದು ವ್ಯವಸ್ಥೆ ಅಂತ ಕೂಡ ಹೇಳಿದರು, ವಸ್ತು ಅಂತ ಕೂಡ ಹೇಳಿದರು. ಆದ್ದರಿಂದ ಇದರ ಬಗ್ಗೆ BJP ಮತ್ತು ಸಂಘ ಪರಿವಾರದ ನಿಲುವೇನು, ಇದರ ಬಗ್ಗೆ ನಿಲುವನ್ನು ವ್ಯಕ್ತಪಡಿಸಬೇಕು. ಯಾಕೆಂತ ಹೇಳಿದರೆ, ಒಬ್ಬ ಹೋರಾಟಗಾರರನ್ನು ಜನರು ಗುರುತಿಸಬೇಕು ಅಂತೇಳಿದರೆ ಒಂದು ರಸ್ತೆಗೆ ಹೆಸರಿಡಬೇಕು ಅಂತೇಳಿಲ್ಲ, ಅಥವಾ ಒಂದು ಕಟ್ಟಡಕ್ಕೆ ಹೆಸರಿಡಬೇಕು ಅಂತೇಳಿಲ್ಲ, ಅಥವಾ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತೇಳಿ ಏನೂ ಇಲ್ಲ. ಒಬ್ಬ ಹೋರಾಟಗಾರನ್ನು ಜನರು ಗುರುತಿಸುವುದೇನು ಹೇಗೆ ಅಂತೇಳಿದರೆ, ಅವನು ಮಾಡಿದಂಥ ಹೋರಾಟ, ಅವನು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ. ಇವತ್ತು ಭಗವತ್ ಸಿಂಗನ್ನು ಜನರು ಗುರುತಿಸ್ತಾರೆ, ಟಿಪ್ಪು ಸುಲ್ತಾನನ್ನು ಗುರುತಿಸ್ತಾರೆ, ಬಹದ್ದೂರ್ ಸಾ ಜಫರನ್ನು ಗುರುತಿಸುತ್ತಾರೆ, ಮೊಹಮ್ಮದ್ ಅಲಿ ಜೌಹರ್ ಅಲಿಯನ್ನು ಗುರುತಿಸ್ತಾರೆ ಜನರು, ಅದೇ ರೀತಿ ಸುಭಾಷ್ ಚಂದ್ರ ಬೋಸನ್ನು ಗುರುತಿಸ್ತಾರೆ, ರಾಣಿ ಅಬ್ಬಕ್ಕರನ್ನು ಗುರುತಿಸ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮರನ್ನು ಗುರುತಿಸ್ತಾರೆ ಜನರು, ದೊರೆಸ್ವಾಮಿಯನ್ನು ಗುರುತಿಸ್ತಾರೆ. ಯಾಕೆಂತ ಹೇಳಿದರೆ, ಅವರು ಈ ದೇಶಕ್ಕೆ ಬೇಕಾಗಿ ಒಂದಿಲ್ಲ ಒಂದು ರೀತಿಯ ಹೋರಾಟದ ಮೂಲಕ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಸಾವರ್ಕರನ್ನು ಯಾರೂ ಕೂಡ ಗುರುತಿಸಲಿಲ್ಲ. ಕಾರಣ ಏನಂತ ಹೇಳಿದರೆ, ಅವರು ಈ ದೇಶಕ್ಕೆ ಏನೂ ಕೊಡಲಿಲ್ಲ, ಅವರು ಈ ದೇಶಕ್ಕೆ ಬೇಕಾಗಿ ಏನು ಮಾಡದ ಕಾರಣಕ್ಕಾಗಿ ಅವರನ್ನು ಯಾರು ಗುರುತಿಸಲಿಲ್ಲ. ಆದ್ದರಿಂದ ಇವರು ಈ ರೀತಿಯಾದಂಥ ವಾಮ ಮಾರ್ಗದ ಮೂಲಕ ಫೋಟೋವನ್ನು ಪಾರ್ಲಿಮೆಂಟ್ನ ಹಾಲ್ನ ಒಳಗಡೆ ಇಡುವುದರ ಮೂಲಕ, ಅದೇ ರೀತಿ ಹೆಸರು ಇಡುವುದರ ಮೂಲಕ, ಇನ್ನಿತರ ಬೇರೆ ಬೇರೆ ರೀತಿಯಲ್ಲಿ ಅವರು ಇವನೇ ದೊಡ್ಡ ಹೋರಾಟಗಾರ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಇದು ಸತ್ಯದಲ್ಲಿ, ಇದು ವಾಸ್ತವದಲ್ಲಿ ಇದು ಸುಳ್ಳಾಗಿರ್ತದೆ. ಅವರು ಏನೂ ಈ ದೇಶಕ್ಕೆ ಬೇಕಾಗಿ ಮಾಡಲಿಲ್ಲ ಅಂತೇಳಿದು ಒಂದು. ಎರಡನೇ ವಿಚಾರ ನಿಮ್ಗೆ ಗೊತ್ತಿರ್ಬೋದು, ಸ್ವಾತಂತ್ರ್ಯ ಭಾರತದ ನಂತರದ ಪ್ರಥಮ ಭಯೋತ್ಪಾದನಾ ಕೃತ್ಯ ಅಂತೇಳಿ ನಾವು ಹೇಳುವಂತಹ ಗಾಂಧೀಜಿಯನ್ನು ಕೊಂದಂತಹ ಘಟನೆ 1948 January 30 ಗಾಂಧೀಜಿಯನ್ನು ಹತ್ಯೆ ಆಗ್ತದೆ. ಗೋಡ್ಸೆ ಅಂತ ಹೇಳುವಂತಹ ಒಬ್ಬ ಭಯೋತ್ಪಾದಕ ಹತ್ಯೆ ಮಾಡ್ತಾನೆ. ಆದರೆ ಈ ಗೋಡ್ಸೆ ಮತ್ತು ಸಾವರ್ಕರ್ ಇಬ್ಬರು ಕೂಡ ಬಹಳ ಅನ್ಯೋನ್ಯತೆಯಿಂದ ಇರೋರು ಮಾತ್ರ ಅಲ್ಲ, ಗೋಡ್ಸೆಯ ಗುರುವಾಗಿದ್ದರು ಯಾರು, ಸಾವರ್ಕರ್ ಮಾತ್ರ ಅಲ್ಲ. 1949 ಏನಾಗ್ತದೆ ಅಂತೇಳಿದರೆ, ದೃಢೀಕೃತವಾದಂತಹ ದಾಖಲೆಗಳು ಇಲ್ಲದ ಕಾರಣಕ್ಕಾಗಿ ಅವರ ಆರೋಪದಿಂದ ಮುಕ್ತ ಆಗ್ತಾರೆ. ಆದರೆ 8 ಆರೋಪಿಗಳ ಪೈಕಿ ಸಾವರ್ಕರ್ನ ಹೆಸರು ಕೂಡ ಇತ್ತು ಮಾತ್ರ ಅಲ್ಲ, February 5, 1948 ಇವರ ಬಂಧನವೂ ಕೂಡ ಆಗ್ತದೆ, ಸಾವರ್ಕರ್ನ ಬಂಧನವೂ ಕೂಡ ಆಗ್ತದೆ. ಆದರೆ ನಂತರ ಏನೋ ಸಾಕ್ಷ್ಯಗಳ ಪುರಾವೆಗಳ ಕೊರತೆಯಿಂದ ಅವರು ಏನಾಗ್ತಾರೆ, ದೋಷಮುಕ್ತರಾಗ್ತಾರೆ. ಆದರೆ ಇವತ್ತೂ ಕೂಡ ಗಾಂಧೀಜಿಯ ಹತ್ಯೆಯ ಸಂಚಿನ ರುವಾರಿಯಲ್ಲಿ ಒಬ್ಬರು ಸಾವರ್ಕರ್ ಅಂತೇಳಿ ಜಗಜ್ಜಾಹಿರಾತಾದಂಥ ಒಂದು ವಿಚಾರ ಆಗಿರ್ತದೆ. ಯಾಕೆಂತ ಹೇಳಿದರೆ, ನಿಮ್ಗೆ ಗೊತ್ತಿರ್ಬೋದು, 1946 ಜೀವನ್ ಕಪೂರ್ ಆಯೋಗ ಅಂತ ಹೇಳುವಂಥ ಒಂದು ಆಯೋಗ ಮಾಡ್ತಾರೆ. ಈ ಆಯೋಗದಲ್ಲಿ ಏನು ಮಾಡ್ತಾರೆ ಅಂದರೆ, ಅಧ್ಯಯನ ಮಾಡಲಿಕ್ಕೆ ಯಾರು ಗಾಂಧೀಜಿಯನ್ನು ಕೊಂದರು ಅಂತ ಹೇಳುವಂಥ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿ ಒಂದು ಆಯೋಗ ಮಾಡ್ತಾರೆ, ಕಪೂರ್ ಆಯೋಗ. ಈ ಆಯೋಗದವರು ಹೇಳೋದು ಏನು ಅಂತೇಳಿದರೆ, ನಾವು ಎಲ್ಲ ಮಾರ್ಗದಲ್ಲೂ ಕೂಡ ಇದನ್ನು ತನಿಖೆಗೊಳಪಡಿಸಿದ ನಂತರವೂ ಕೂಡ ಇದರ ಮೂಲ, ಇದರ ಸಂಚಿನ ರುವಾರಿಯಾಗಿ ನಮಗೆ ಕಾಣಸಿಗುವುದು ಸಾವರ್ಕರ್ನ ಹೆಸರು ಅಂತ ಹೇಳೋದನ್ನು ಆಯೋಗ ಕೂಡ ಏನು ಮಾಡ್ತದೆ, ದೃಢೀಕರಣ ಮಾಡ್ತದೆ. ಮಾತ್ರ ಅಲ್ಲ, ಅವತ್ತಿನ ಗೃಹಮಂತ್ರಿಯಾಗಿದ್ದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಅವರು ಹೇಳಿದ್ದೇನು ಅಂತೇಳಿದರೆ, ಮಹಾತ್ಮ ಗಾಂಧಿಯ ಹತ್ಯೆ ವಿಚಾರವಾಗಿ ಅವರು ಹೇಳಿದ್ದು, RSS ಸೃಷ್ಟಿಸಿದ ವಾತಾವರಣ ಆಗಿರ್ತದೆ ಮಹಾತ್ಮ ಗಾಂಧಿಯ ಕೊಲೆಗೆ ಕಾರಣ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಅವರು ಮತ್ತೆ ಹೇಳ್ತಾರೆ, ಆದರೆ ಆ ಕೊಲೆ ಮಾಡಿದ್ದು ಮಾತ್ರ ಸಾವರ್ಕರ್ ಅವರ ನೇರ ಮಾರ್ಗದರ್ಶನದ ಮೂಲಕ ಆಗಿರ್ತದೆ, ಹಿಂದೂ ಮಹಾಸಭಾದ ಗುಂಪು ಆಗಿರ್ತದೆ ಇವರನ್ನು ಹತ್ಯೆ ಮಾಡಿದ್ದು ಅಂತ ಹೇಳೋದನ್ನು ಕೂಡ ಅವರು ದಾಖಲೆ ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ಈ ದೇಶಕ್ಕೆ ಬೇಕಾಗಿ, ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಹೋರಾಟ ಮಾಡಿದ ಮಾತ್ರ ಅಲ್ಲ, ಇಡೀ ದೇಶದ ಜನತೆ ಮಹಾತ್ಮ ಅಂತೇಳಿ ಕರೆಯುವಂತಹ ಗಾಂಧೀಜಿಯನ್ನು ಹತ್ಯೆ ಮಾಡಿದಂಥ ಒಬ್ಬ ವ್ಯಕ್ತಿಯ, ಆ ಸಂಚು ರೂಪಿಸಿದಂಥ ವ್ಯಕ್ತಿಯ ಹೆಸರು ಒಂದು ರಾಜ್ಯದ ಒಂದು ರಸ್ತೆಗೆ ಮೇಲ್ಸೇತುವೆಗೆ ಇಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂತೇಳಿದರು, ಕನ್ನಡ ನಾಡು, ಈ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಬೇಕಾಗಿ, ಈ ಕನ್ನಡದ ಜಲ ನೆಲ ಸಂಸ್ಕೃತಿಗೆ ಬೇಕಾಗಿ ಹೋರಾಟ ಮಾಡಿದಂಥ ಬಹಳಷ್ಟು ಹೋರಾಟಗಾರರಿದ್ದಾರೆ.
ಅವರ ಹೆಸರುಗಳು ತುಂಬ ಹೆಸರುಗಳಿದೆ. ಆ ಹೆಸರನ್ನು ಹಿಡಿದನ್ನು ಬಿಟ್ಟು ಯಾವುದೋ ಒಬ್ಬ ಮಹಾರಾಷ್ಟ್ರದ ವ್ಯಕ್ತಿಯನ್ನು ವಿವಾದಿತ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಂಡು ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಖಂಡಿತವಾಗಿ ಈ ರಾಜ್ಯದ ಕನ್ನಡಿಗರು ಖಂಡಿತ ಬಿಡುವುದಿಲ್ಲ ಅಂತ ಹೇಳೋದು ಕೂಡ ಇವರು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ. ಆದ್ದರಿಂದ ಈ ಮಹಾತ್ಮ ಗಾಂಧಿಯನ್ನು ಕೊಲ್ಲುವಂಥ ಸಂಚಿನಲ್ಲಿದ್ದಂಥ ಸಾವರ್ಕರನ್ನು ಖಂಡಿತವಾಗಿ ನಮಗೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರುವ ಹಾಗೆ ಇವರ ಮರಣದ ನಂತರ ಬಹಳಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಬಹಳಷ್ಟು ದಾಖಲೆಗಳು, ಬಹಳಷ್ಟು ಸಾಕ್ಷ್ಯಗಳು, ಪುರಾವೆಗಳನ್ನು ಕೂಡ ಬಹಳಷ್ಟು ಮಂದಿ ಉಲ್ಲೇಖ ಮಾಡಿದ್ದು, ಲೇಖನಗಳ ರೀತಿಯಲ್ಲಿ ಬರೆದದನ್ನು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವರ ವಿಚಾರದಲ್ಲಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ರಾಜಿ ಮಾಡಿಕೊಂಡು ನಮ್ಮ ನೈಜ ಇತಿಹಾಸವನ್ನು ಮರೆಮಾಚಲಿಕ್ಕೆ ಖಂಡಿತವಾಗಿ ನಮಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇದೇ ಸಾವರ್ಕರ್ ಆಗಿರ್ತದೆ ಅಭಿನವ್ ಭಾರತ್ ಅಂತ ಹೇಳುವಂತಹ ಒಂದು ಸಂಘಟನೆಯನ್ನು ಕೂಡ ಕಟ್ಟೋದು. ಅಭಿನವ್ ಭಾರತ್ ಅಂತ ಹೇಳುವಂಥವರಾಗಿರ್ತದೆ ಈ ಒಂದು ಬ್ಲಾಮ್ ಬ್ಲಾಸ್ಟ್ಗಳಲ್ಲಿ, ಅದೇ ರೀತಿಯಲ್ಲಿ ಕ್ರಿಮಿನಲ್ ಕೃತ್ಯಗಳಲ್ಲಿ ತಲ್ಲೀನರಾಗಿ ಜೈಲ್ವಾಸ ಅನುಭವಿಸಿದ್ರು. ನಿಮ್ಗೆ ಗೊತ್ತಿರೋದು ಮಾಲೆಂಗಾವ್ ಸ್ಫೋಟದಲ್ಲಿ ನಡೆಸಿದಂತಹ ಕರ್ನಲ್ ಪುರೋಹಿತ್, ಈ ಕರ್ನಲ್ ಪುರೋಹಿತ್ ಕೂಡ ಅಭಿನವ್ ಭಾರತ್ ಸಂಘಟನೆಯ ಒಬ್ಬ ಸದಸ್ಯನಾಗಿರ್ತಾನೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಇವರು ಈ ದೇಶವನ್ನೇ ಛಿದ್ರಗೊಳಿಸುವಂತಹ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಹೊರತು ದೇಶವನ್ನು ಕಟ್ಟಲಿಕ್ಕೆ ಬೇಕಾಗಿ ವಸಾಹತುಶಾಹಿಯ ವಿರುದ್ಧ ಹೋರಾಟ ಮಾಡುವಂತಹ ಯಾವುದೇ ತಂತ್ರಗಳನ್ನು ರೂಪಿಸದೆ ದೇಶದ ಒಳಗಡೆನೆ ದೇಶದಲ್ಲಿರುವಂತಹ ಏನು ವರ್ಣಾಶ್ರಮ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತರಬೇಕು, ಇಲ್ಲಿನ ಕೆಳಜಾತಿಯವರನ್ನು ಬಿಟ್ಟು ಮೇಲ್ಜಾತಿಯವರು ಮಾತ್ರ, ಬ್ರಾಹ್ಮಣ ಸಾಹಿತ್ವ ಮಾತ್ರ ಈ ದೇಶದಲ್ಲಿ ಇರಬೇಕು, ಮೇಲ್ಜಾತಿಯವರು ಮಾತ್ರ ಈ ದೇಶವನ್ನು ಆಡಳಿತ ಮಾಡಬೇಕು, ಆ ರೀತಿಯ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಾಗಿರ್ತದೆ ಅವರು ಹಿಂದುತ್ವವಾದಿ ಅಂತ ಹೇಳುವಂತಹ ಒಂದು ಪ್ರಬಲವಾದಂತಹ ಬಳಪಂಥೀಯವಾದಂತಹ ವಿಚಾರಧಾರೆಗಳನ್ನು ಇಟ್ಟುಕೊಂಡಾಗಿರ್ತದೆ ಸಾವರ್ಕರ್ ಅವರು ಬೆಳೆದು ಬಂದದ್ದು. ಆದ್ದರಿಂದ ಇಂತಹ ವ್ಯಕ್ತಿಗಳ ಹೆಸರುಗಳು ಖಂಡಿತವಾಗಿ ಎಲ್ಲಿಯೂ ಕೂಡ ನಮಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಹೆಸರನ್ನು ಪ್ರಸ್ತಾಪನೆ ಮಾಡುವ ಸಂದರ್ಭದಲ್ಲಿ, ಈ ಒಂದು ಮೇಲ್ಸೇತು ಅಥವಾ ಫ್ಲೇಓವರ್ಗೆ ಹೆಸರಿಡುವ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಚರ್ಚೆಗಳು ಕೂಡ ನಡೆಯಲಿಲ್ಲ, ಅದು ದೊಡ್ಡ ವಿಚಾರವೂ ಕೂಡ ಆಗಲಿಲ್ಲ. ಬಹಳಷ್ಟು ತರತೂರಿಯಾಗಿ ಏನು ಮಾಡಿದ್ರು ಅಂತೇಳಿದರೆ, COVID-19 ಕೊರೋನಾ ವೈರಸ್ನ ಹಾವಳಿ ಇದೆ ರಾಜ್ಯದಲ್ಲಿ, ದೇಶದಲ್ಲಿ ವಲಸೆ ಕಾರ್ಮಿಕರ ಸಮಸ್ಯೆಗಳು ಸಾಕಷ್ಟಿದೆ, ದೇಶದಲ್ಲಿ ರಾಜ್ಯದಲ್ಲಿ ಈ ವೈರಸ್ಸನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗದೆ ಜನರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇದರ ಬಗ್ಗೆ ಯೋಜನೆ ಮಾಡಿಕೊಂಡು, ಇವರಿಗೆ ಪ್ಯಾಕೇಜನ್ನು ಮಾಡಿಕೊಂಡು, ಈ ಸಂಕಷ್ಟದಲ್ಲಿರುವ ಜನರ ಸಮಸ್ಯೆಯನ್ನು ನಿವಾರಿಸಬೇಕಾದಂಥ ಸರ್ಕಾರ ಇವತ್ತು ಯಾವುದೋ ಒಬ್ಬ ವಿವಾದಿತ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಳ್ತಾರೆ. ಮಾತ್ರ ಅಲ್ಲ, ಇವತ್ತು 3-4 ದಿವಸದಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಕೆಲವು ಕಡೆ ಇದೇ ರೀತಿಯ ಚರ್ಚೆಗಳು ನಡೀತಾ ಇದೆ. ವಲಸೆ ಕಾರ್ಮಿಕರ ಗೋಳು ಕೇಳುವವರಿಲ್ಲ, ರೈತರ ಗೋಳು ಕೇಳುವವರಿಲ್ಲ, ವಿದ್ಯಾರ್ಥಿಗಳ ಸಮಸ್ಯೆಯ ಬಗ್ಗೆ ಕೇಳುವವರಿಲ್ಲ, ಅದೇ ರೀತಿಯಲ್ಲಿ ಏನು ನಮ್ಮ ಅನಿವಾಸಿ ಕನ್ನಡಿಗರ ಗೋಲನ್ನು ಕೇಳುವವರು ಯಾರೂ ಕೂಡ ಇಲ್ಲ. ಎಲ್ಲವೂ ಕೂಡ ಈ ರೀತಿಯಾದಂತಹ ಭಾವನಾತ್ಮಕ ವಿಚಾರವನ್ನು ತರುವುದರ ಮೂಲಕ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇಂತಹ ಒಂದು ದ್ವೇಷ ರಾಜಕೀಯವನ್ನು ನಡೆಸುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ. ಆದ್ದರಿಂದ ನಾವು ಪ್ರತಿಯೊಬ್ಬ ಮನೆಗೆ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ನೈಜ ಇತಿಹಾಸವನ್ನು ತಿಳಿಯಪಡಿಸಬೇಕು. ಶೇನು, ಈ ಕೇಸರಿ ಇತಿಹಾಸದ ಕೇಸರೀಕರಣ ಏನಿದೆ ಇದನ್ನು ಸಂಪೂರ್ಣವಾಗಿ ನಾವು ಮುಕ್ತಗೊಳಿಸುವುದರ ಮೂಲಕ ಈ ದೇಶದ ನೈಜ ಇತಿಹಾಸವೇನು ನಿಮ್ಗೆ ಗೊತ್ತಿರಬಹುದು. ಏನು ಅಂಡಮಾನ್ನಿಂದ ಶರಣಾಗತಿ ಪತ್ರವನ್ನು, ಕ್ಷಮಾಪಣ ಪತ್ರವನ್ನು ಬರೆಯುವ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಮತ್ತು ಚೌಕತ್ ಅಲಿ ಅಂತ ಹೇಳುವಂಥ ಎರಡು ಮಂದಿ ಕೂಡ ಅಂಡಮಾನ್ ಜೈಲಲ್ಲಿದ್ದರು. ಆ ಸಂದರ್ಭದಲ್ಲಿ ಆ ಒಂದು ಕ್ಷಮಾಪಣ ಪತ್ರ ಬರೆದಿದ್ದಾರೆ ಅಂತ ಹೇಳುವಂಥ ವಿಷಯ ಸಿಕ್ಕಿದಂತಹ ಈ ಎರಡು ಹೋರಾಟಗಾರರ ತಾಯಿ ಆ ಅಂಡಮಾನ್ ಜೈಲಲ್ಲಿರುವಂತಹ ಮೊಹಮ್ಮದ್ ಅಲಿ ಮತ್ತು ಸೌಕತ್ ಅಲಿಗೆ ಪತ್ರವನ್ನು ಬರೀತಾರೆ. ಏನು ಅಂತೇಳಿದರೆ, ಎಲ್ಲಿಯಾದರೂ ನೀವು ಬ್ರಿಟಿಷರೊಂದಿಗೆ ಕೈ ಜೋಡಿಸಿ ಕ್ಷಮಾಪಣ ಪತ್ರವನ್ನು ಬರೆದರೆ ನನ್ನ ಮೈಯತ್ತನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂತ ಹೇಳುವಂಥ ಪತ್ರವನ್ನು, ಅಷ್ಟು ಕೂಡ ಬ್ರಿಟಿಷರೊಂದಿಗೆ ರಾಜಿರಹಿತವಾದಂಥ ಹೋರಾಟ, ಇಂತಹ ಹೋರಾಟ ಮಾಡಿದಂಥ ಹೋರಾಟಗಾರರ ಪರಂಪರೆ ಇರುವಂಥ ಈ ದೇಶದಲ್ಲಿ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಹೋರಾಟ ಮಾಡಿದಂಥ ಹೋರಾಟಗಾರರ ಇತಿಹಾಸ ಇರುವಂಥ ಈ ದೇಶದಲ್ಲಿ ಯಾವುದೋ ಒಬ್ಬ ವಿವಾದಿತ ವ್ಯಕ್ತಿ ಹೆಸರನ್ನು ತಂದುಕೊಂಡು ಇಲ್ಲಿ ಮತ್ತೆ ಸಮಸ್ಯೆಯನ್ನು ಉಂಟು ಹಾಕುವಂಥ ಈ ಪ್ರಕ್ರಿಯೆಗೆ ಖಂಡಿತವಾಗಿ ರಾಜ್ಯದ ಕನ್ನಡಿಗರು ಬಿಡುವುದಿಲ್ಲ ಅಂತ ಹೇಳೋದನ್ನು ಕೂಡ ಮತ್ತೊಮ್ಮೆ ಹೇಳುತ್ತಾ ನಾವು ನೈಜ ಇತಿಹಾಸವನ್ನು ಕಲಿಯೋಣ, ನೈಜ ಇತಿಹಾಸವನ್ನು ಜನರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಮುಟ್ಟಿಸೋಣ. ಈ ದೇಶದ ಸ್ವಾತಂತ್ರ್ಯದ ಹೋರಾಟಗಾರರಾಗಿರುವ
ಆಗಿರುವಂತಹ ನೈಜ ಹೋರಾಟಗಾರರ ಬಗ್ಗೆ ಪ್ರತಿಯೊಬ್ಬರು ಹೆಮ್ಮೆಯಿಂದ ಅವರ ಇತಿಹಾಸವನ್ನು ಕಲಿತುಕೊಂಡು ದೇಶವನ್ನು ಸಂರಕ್ಷಿಸೋಣ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಇಂತಹ ಫ್ಯಾಸಿಸಂನಿಂದ, ಇಂತಹ ಸಂಘ ಪರಿವಾರದ ಷಡ್ಯಂತ್ರದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಿಕೊಂಡು ಎಲ್ಲರೂ ಅನ್ಯೋನ್ಯತೆಯಿಂದ ಇರುವಂತಹ, ಎಲ್ಲ ನೈಜ ಇತಿಹಾಸ ಇರುವಂತಹ ಒಂದು ಹೊಸ ಇಂಡಿಯಾವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಪ್ರಯತ್ನ ಪಡೋಣ ಎಂದು ಹೇಳುತ್ತಾ, ಈ ಒಂದು ವಿಡಿಯೋವನ್ನು ಲೈವ್ ಆಗಿ ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್.